ಇಂದು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ರೈತರ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ಸಕಾಲಕ್ಕೆ ವೇಳೆ ಬೆಳೆಯಾಗದೆ ಈಗಾಗಲೇ ಸಾಲದಿಂದಾಗಿ ರೈತ ಕಂಗಾಲಾಗಿದ್ದಾನೆ ಅವನಿಗೆ ಮನಸ್ಸೈರ್ಯ ತುಂಬಬೇಕಾದ ಅವಶ್ಯಕತೆ ಇದೆ ಅದರಿಂದ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ನೋಟಿಸ್ ನೀಡುವುದಾಗಲಿ ಸಾಲ ಇದೆ ಎಂದು ಬ್ಯಾಂಕಿನಲ್ಲಿ ರೈತರ ಭಾವಚಿತ್ರವನ್ನು ತಮ್ಮ ಸೂಚನಾ ಫಲಕದಲ್ಲಿ ಹಾಕುವುದಾಗಲಿ ರೈತರಿಂದ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ಮಾಡುವುದಾಗಲಿ ಮನೆ ಜಪ್ತಿ ಮಾಡುವುದಾಗಲಿ ಅಂತಹ ಕಾರ್ಯಗಳನ್ನು ಕೈಗೊಳ್ಳಬೇಡಿ ಅಲ್ಲದೆ ಸಾಲದ ನೆಪದಲ್ಲಿ ರೈತರಿಗೆ ಕಿರುಕುಳ ನೀಡಬೇಡಿ ಎಂದು ಬ್ಯಾಂಕ್ ಅಧಿಕಾರಿಗಳಿಗೆ ತಿಳಿಸಿದರು ರಾಷ್ಟ್ರೀಕೃತ ಬ್ಯಾಂಕುಗಳು ಅಥವಾ ಸಹಕಾರಿ ಬ್ಯಾಂಕುಗಳು ಸಾಲದ ನೆಪದಲ್ಲಿ ರೈತರಿಗೆ ಕಿರುಕುಳ ಕಂಡು ಬಂದರೆ ಅಂತಹ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಿಲ್ಲೆಯಲ್ಲಿ 980 ಪ್ರಾಥಮಿಕ ಸಹಕಾರಿ ಸಂಘಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಪಿಡಿಒಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಸೇರಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬಾರದೆಂದು ಆಯಾ ಗ್ರಾಮ ತಾಲೂಕಾ ಮಟ್ಟದಲ್ಲಿ ಜಾಗೃತ ಜಾಥಾ ಹೊರಡಿಸಿ ಅವರಲ್ಲಿ ಮನಸ್ಸೈರ್ಯವನ್ನು ತುಂಬುವ ಜೊತೆಗೆ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರವಲ್ಲವೆಂದು ತಿಳುವಳಿಕೆ ಮೂಡಿಸಲಾಗುವುದೆಂದು ಅವರು ಹೇಳಿದರು 2013-14 ಸಾಲಿನಲ್ಲಿ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 2300 ಹಣ ಸಕ್ಕರೆ ಕಾರ್ಖಾನೆಗಳು ಸಂದಾಯ ಮಾಡಿವೆ ಉಳಿದ ದರ 200 ಗಳಲ್ಲಿ ರಾಜ್ಯ ಸರ್ಕಾರ 100 ಹಣ ನೀಡುತ್ತದೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಹಣ ಬಂದಿದ್ದು 2-3 ದಿನಗಳಲ್ಲಿ ಸಂದಾಯ ಮಾಡಲಾಗುವುದು ಅಲ್ಲದೆ 100 ಸಕ್ಕರೆ ಕಾರ್ಖಾನೆಯವರು ನೀಡುತ್ತೇವೆ ಎಂದು ಒಪ್ಪಿಕೊಂಡಿದ್ದಾರೆ ಒಂದು ವೇಳೆ ಕಾರ್ಖಾನೆಗಳು ಹಣ ಸಂದಾಯ ಮಾಡದೇ ಇದ್ದಲ್ಲಿ ಅವರಿಂದ ಜಪ್ತಿ ಮಾಡಿಕೊಂಡಿರುವ ಸಕ್ಕರೆಯನ್ನು ಮಾರಾಟ ಮಾಡಿ ರೈತರಿಗೆ ಹಣ ಸಂದಾಯ ಮಾಡಲಾಗುವುದು ಎಂದು ಅವರು ಹೇಳಿದರು ರೈತ ಮುಖಂಡರಾದ ಶ್ರೀ ಬಾಬಾಗೌಡ ಪಾಟೀಲ್ ಶ್ರೀ ಲಿಂಗರಾಜ್ ಪಾಟೀಲ್ ಶ್ರೀ ಸಿದ್ದಗೌಡ ಮುದ್ಗಿ ಶ್ರೀ ಕಲ್ಯಾಣರಾವ್ ಮುಚಲಂಬಿ ಶ್ರೀ ಸೆರ್ರಿ ಸೇರಿದಂತೆ ಹಲವು ರೈತ ಮುಖಂಡರು ರೈತ ಸಮಸ್ಯೆಗಳ ಕುರಿತು ಸಭೆಗೆ ಮಾಹಿತಿ ನೀಡಿದರು ವಿವಿಧ ಬ್ಯಾಂಕ್ ಅಧಿಕಾರಿಗಳು ಮಾತನಾಡಿ ರೈತರಿಂದ ಸಾಲವನ್ನು ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡುವುದಿಲ್ಲ ಹಾಗೂ ನೋಟಿಸ್ ಅನ್ನು ನೀಡುವುದಿಲ್ಲ ಎಂದು ಸಭೆಗೆ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಗೌತಮ್ ಬಗಾದಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಉಪ ಆಯುಕ್ತರಾದ ಶ್ರೀ ಅನುಪಮ್ ಅಗರ್ವಾಲ್ ಹಾಗೂ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆನಂದ್ ಸೇರಿದಂತೆ ಬ್ಯಾಂಕ್ ಅಧಿಕಾರಿಗಳು ರೈತ ಮುಖಂಡರ ಉಪಸ್ಥಿತರಿದ್ದರು ನಾವು ರೈತರಿದ್ದಾಗಲೂ ಕೂಡ ಹೊರಗಿಂದ ಗೋಧಿ ಸಕ್ಕರೆ ಸಾಕಷ್ಟು ಪ್ರಮಾಣದ ಹೊರಗಿಂದ ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಈ ಏನ್ ಕೊಟ್ಟಾರಂದ್ರ ನಮ್ಮಲ್ಲಿ ನಮ್ಮೂರಾಗ ಒಂದು 40 ಜನ ಫಲಾನುಭವಿಗಳು ಹೊಸವಾಗಿ ಲೋನ್ ಸ್ಯಾಂಕ್ಷನ್ ಆಗಿದ್ದು ಒಂದು ವರ್ಷ ಮೇಲಾಯ್ತಾರೆ 30,000-20,000 ಸಣ್ಣ ರೈತರು ಅತಿ ಸಣ್ಣ ರೈತರು ಅವರು ಸಿಲಿಕ್ ನ್ಯಾಷನಲ್ ಬ್ಯಾಂಕ್ ದಾಗ ಕಟ್ಟಬಾಕಿದ್ದಾರೆ ಹೊರಗೆ ಬಂದು ಒಂದು ಗಾಡ ಸತ್ತಂತ ಹೆಣ್ಮಗಳ 2 ವರ್ಷಕ್ಕೆ ಬಂದಿರೋ ಚೆಕ್ ಕೊಡ್ಬೇಕಾರೆ 20,000 ರೂಪಾಯಿ ಚೆಕ್ ಕೊಡ್ಬೇಕಾರ ಆ ಹೆಣ್ಮಗಳು ನಮ್ಮ ಕಡೆ ಕಣ್ಣೀರ್ ಹಾಕೋದ್ ಬಂದ್ರು ರೈತ ಸಂಘ ಅವ್ರೆ ನಾಳೆ ಹೋಗಿ ಮುದ್ದನ್ನ ಲೋಕಾಯ್ ಕೊಟ್ಟು ಬಿಡ್ತಾರೆ ಲೋಕಾಯ್ ಇಂತವ್ ಒಂದು 3 ಪ್ರಸಂಗಗಳು ವರದಿಯಾದವು ಮತ್ತು 3 ಸಂದರ್ಭಗಳಲ್ಲಿ ಆತ್ಮಹತ್ಯೆ ಪ್ರಯತ್ನ ನಡೆದಿದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ರೈತರಿಗೆ ಆತ್ಮಹತ್ಯೆಯಿಂದ ಆತ್ಮಹತ್ಯೆಯಂಥ ಪ್ರಯತ್ನಕ್ಕೆ ಕೈ ಹಾಕದೆ ಇರುವಲ್ಲಿ ಅವರನ್ನ ಮಾನಸಿಕವಾಗಿ ಸಿದ್ಧಗೊಳಿಸಲಿಕ್ಕೆ ಇವತ್ತು ನಾವು ಎಲ್ಲ ರೈತ ಮುಖಂಡರ ಅಧಿಕಾರಿಗಳ ಬ್ಯಾಂಕಿನ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದೀವಿ ಇವತ್ತಿನ ಸಭೆಯ ಫಲಿತಾಂಶ ಏನಂದರೆ ಯಾವುದೇ ಬ್ಯಾಂಕ್ ಅದು ನ್ಯಾಷನಲೈಸ್ ಬ್ಯಾಂಕ್ ಇರಲಿ ಅಥವಾ ಬೇರೆ ಪ್ರೈವೇಟ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಇರಲಿ ಯಾರೂ ಕೂಡ ಕೂಡಲೇ ರೈತರಿಂದ ಬರಬೇಕಾದಂಥ ಬಾಕಿಗೆ ಕಡ್ಡಾಯವಾಗಿ ಅಥವಾ ಬಲಾತ್ಕಾರವಾಗಿ ವಸೂಲಿ ಮಾಡ್ತಕ್ಕಂಥ ಆ ಪ್ರಯತ್ನಕ್ಕೆ ಅವ್ರು ಕೈ ಹಾಕೋದಿಲ್ಲ ಅವರೆಲ್ಲರೂ ತಿಳಿಸಿದ್ದಾರೆ ಮುಂದಿನ ಒಂದು 10-12 ವಾರಗಳ ಕಾಲ ನಾವು ಈ ಬಾಕಿ ವಸೂಲಾತಿಗೆ ನಾವು ವಿಶ್ರಾಂತಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಇವತ್ತೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಯಾರ್ಯಾರು ರೈತರು ಸಂಕಷ್ಟದಲ್ಲಿದ್ದರು ಬ್ಯಾಂಕಿನವರು ಬಂದು ನಮ್ಮ ಆಸ್ತಿ ಜಪ್ತಿ ಮಾಡ್ತಾರೆ ಅನ್ನೋ ಭಯದಿಂದ ಅವರು ಇಂಥ ಒಂದು ಪ್ರಯತ್ನಕ್ಕೆ ಒಳಗಾಗ್ತಾ ಇದ್ರು ಅವ್ರು ಯಾರು ಹೆದರಬೇಕಾಗಿಲ್ಲ ಅವರೆಲ್ಲ ಜೊತೆ ಬ್ಯಾಂಕರ್ಸ್ ಇದ್ದಾರೆ ಸರ್ಕಾರ ಇದೆ ನಾವೆಲ್ಲ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಅಧಿಕಾರಿಗಳು ರೈತರ ಜೊತೆ ಇದ್ದೀವಿ ಯಾರು ದುತಿಗೇಳಬಾರ್ದು ಆತ್ಮವಿಶ್ವಾಸದಿಂದ ಸಮಸ್ಯೆಯನ್ನು ಹೆದರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಮತ್ತು ರೈತ ಮುಖಂಡರಿಗೆ ಕೇಳ್ಕೊಂಡಿದ್ದೀನಿ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಮುಂದೆ ಯಾವುದೇ ರೀತಿ ಈ ರೀತಿಯ ಸಂಗತಿಗಳು ವರದಿಯಾಗದ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಅವರು ಕೂಡ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಈಗ ಎರಡನೇದು
ಎರಡನೇದು ಈ ಕಬ್ಬು ಕಾರ್ಖಾನೆಗಳಿಂದ ಬಾಕಿ ಬರಬೇಕಾದಂತಹ ಹಣ ಏನಿದೆ ಅದನ್ನ ಈ ತಿಂಗಳು ಅಂತ್ಯದೊಳಗಡೆ ಅವರಿಗೆ ಪಾವತಿ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೀವಿ ಅದರ ಜೊತೆಗೆ ಸರ್ಕಾರದಿಂದ ಕೂಡ 100 ರೂಪಾಯಿ ಪಾವತಿ ಮಾಡಲಿಕ್ಕೆ ಹಣ ಬಿಡುಗಡೆ ಆಗಿದೆ ಈಗ ರೈತರ ಅಕೌಂಟ್ಗಳಿಗೆ ಅದು ಟ್ರಾನ್ಸ್ಫರ್ ಮಾಡತಕ್ಕಂತ ಕೆಲಸ ಮುಂದುವರೆದಿದೆ ಅದೇ ರೀತಿಯಲ್ಲಿ ಗ್ರಾಮಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಮತ್ತು ಎಲ್ಲಾ ಪ್ರಮುಖವಾದಂತ ಊರುಗಳಲ್ಲಿ ಎಲ್ಲಾ ಅಧಿಕಾರಿಗಳು ರೈತ ಮುಖಂಡರು ಬುದ್ಧಿಜೀವಿಗಳು ಮಠಾಧೀಶರು ಸಾಹಿತಿಗಳು ಎಲ್ಲರನ್ನ ಒಳಗೊಂಡಂತೆ ರೈತರಿಗೆ ಆತ್ಮವಿಶ್ವಾಸ ತುಂಬತಕ್ಕಂತ ಒಂದು ರ್ಯಾಲಿಯನ್ನ ಕೂಡ ನಾವು ಎಲ್ಲಾ ಪ್ರಮುಖ ಊರುಗಳಲ್ಲಿ ಮಾಡ್ತಾ ಇದೀವಿ ಅದರ ಜೊತೆ ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳ ಮುಖಾಂತರ ಮತ್ತೆ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಮುಖಾಂತರ ಕೂಡ ರೈತರಿಗೆ ಅವೇರ್ನೆಸ್ ಮೂಡಿಸತಕ್ಕಂತ ಆತ್ಮವಿಶ್ವಾಸ ತುಂಬತಕ್ಕಂತ ಕೆಲಸ ಮಾಡಲಿಕ್ಕೆ ರ್ಯಾಲಿಗಳನ್ನು ಏರ್ಪಾಡ್ ಮಾಡ್ತಾ ಇದೀವಿ ಬಡ್ಡಿ ಆಗತಕ್ಕಂತ 6 ಪ್ರಕರಣಗಳು ಪತ್ತೆಯಾಗಿದವ ಆ ಪ್ರಕರಣಗಳಲ್ಲಿ ಆರೋಪಗಳನ್ನು ಬಂಧಿಸಿದ್ದಾರೆ 3 ಪ್ರಕರಣಗಳು ಕೋಕಾಕ್ ಉಪವಿಭಾಗದಲ್ಲಾಗಿದೆ 2 ಪ್ರಕರಣ ಅತಣಿಯಲ್ಲಿ ಆಗಿದೆ ಇನ್ನೊಂದು ಪ್ರಕರಣ ಬೈಲಂಗದಲ್ಲಾಗಿದೆ ಆದರೆ ಕೆಲವು 42 ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ ಅವರು ಅಷ್ಟೇ ಏನು ನಿಗದಿಪಡಿಸಿದಂತ ಬಡ್ಡಿ ದರ ಇದೆ ಆ ಬಡ್ಡಿ ದರವನ್ನು ಹಾಕೊಂಡು ಅವರು ಮಾಡ್ತಾರೆ ನಾನು ಒಂದು ಮನವಿಯನ್ನು ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅನೇಕ ಸಂದರ್ಭದಲ್ಲಿ ನಾವು ಸುವಮೋಟೋ ಕೇಸ್ ಮಾಡ್ತಿದ್ರೆ ನಾವೇ ಸ್ವತಃ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಅದರ ಬದಲು ಯಾರಾದರೂ ಈ ರೀತಿ ಮಾಹಿತಿ ಇದ್ದು ಅಥವಾ ನೊಂದವರಿದ್ದರೆ ಧೈರ್ಯವಾಗಿ ಮುಂದೆ ಬರಬೇಕು ನಾವು ಅವರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಆ ರೀತಿ ಮೀಟರ್ ಬಡ್ಡಿಯವರು ಇರಬಹುದು ಅಥವಾ ಅತಿ ಹೆಚ್ಚು ಬಡ್ಡಿಯನ್ನು ಆಗ್ತಾ ಇರತಕ್ಕಂಥವ್ರು ಇರಬಹುದು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು 4 ಜನ ನಾವು ಬಂಧಿಸಿದ್ದೆ ಇಲ್ಲ 42 ಪ್ರಕರಣಗಳಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ಮಾಡಿರೋದು 42 ಪ್ರಕರಣ ಏನು ಪರಿಶೀಲನೆ ಮಾಡಿದಿದೆ ಸೌದತ್ತಿ ಭಾಗದಲ್ಲಿ ಕೆಲವೊಂದು ಸಾಲ ಕೊಡದೇ ಇದ್ದಂತವರ ಜಮೀನನ್ನೇ ಬರ್ಸ್ಕೊಂಡಿದ್ದಾರೆ ಅಂತ ಕೇಸ್ ಅದನ್ನ ನಾನು ಹೇಳ್ತಾ ಇರೋದು ಇಲ್ಲಿ ಇದರಲ್ಲಿ ಯಾರು ನೊಂದವರು ಇದ್ದಾರೋ ಅವ್ರದ್ದು ಸಹಕಾರ ಬೇಕು ನಮಗೆ ದೂರು ಕೊಡಬೇಕು ಅಥವಾ ಮಾಹಿತಿನಾದರೂ ಕೊಡಬೇಕು ಅನೇಕ ಸಂದರ್ಭದಲ್ಲಿ ನಾವು ಖಾಲಿ ಚೆಕ್ ಸಿಕ್ಕಿದೆ ನಮ್ಮಲ್ಲಿ ಆ ಸಾಕ್ಷಿ ಬಂದು ಹೇಳಿ ಅಂದ್ರೆ ಸಾಕ್ಷಿ ಹೇಳ್ತಾ ಇಲ್ಲ ಈ ತರದ ಇದು ಇದೆ ಧೈರ್ಯವಾಗಿ ಬರಬೇಕು ಅದಕ್ಕೆ ಏನು ರಕ್ಷಣೆ ಬೇಕು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಾವು ಕೊಡೋದಕ್ಕೆ ಬದ್ಧರಾಗಿದ್ದೇವೆ ಈಗ ಬಾಬಾಗೌಡ ಏನು ಹೇಳ್ತಾರೆ ಅಂದ್ರೆ ಹಳ್ಳಿ ಒಳಗೆ ಗುಂಡಾಗಿರಿ ಮಾಡೋರು ದಾದಾಗಿರಿ ಮಾಡೋರು ಅವರೇ ಬಡ್ಡಿ ವ್ಯವಹಾರ ಮಾಡ್ತಾರೆ ಅವ್ರು ದೂರು ಕೊಡಕ್ಕೆ ಹೆದರ್ತಾರೆ ಅದಕ್ಕೆ ಅವ್ರು ಕಡವಾಣಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಮಾಹಿತಿ ಕೊಟ್ಟರು ಸಾಕು ಅಂತ ಹೇಳ್ತೇವೆ ದೂರು ಬೇಕಾಗಿಲ್ಲ ಮಾಹಿತಿ ಕೊಟ್ಟರೆ ಅವ್ರ ಹೆಸರನ್ನ ಗೌಪ್ಯವಾಗಿ ಇಡ್ತೀವಿ ನಾವು ದಾಳಿ ಮಾಡ್ತೀವಿ.